ಇವತ್ತಿನ ವಾಕ್ಯ ಧ್ಯಾನಕ್ಕೋಸ್ಕರ ಒಂದು ವಾಕ್ಯವನ್ನು ನಾವು ತೆಗೆದುಕೊಳ್ಳುವ. ಯೆಶಾಯನು ಬರೆದ ಪ್ರವಾದನೆ ಗ್ರಂಥ 66:2 ಹಾಗೂ ಮತ್ತಾಯನು ಬರೆದ ಶುಭ ಸಂದೇಶ ಸುವಾರ್ತೆ 12:20. ಈ ಎರಡು ವಾಕ್ಯಗಳ ಅಡಿಪಾಯದ ಮೇಲೆ ನಾವು ಇವತ್ತಿನ ವಾಕ್ಯವನ್ನು ಧ್ಯಾನ ಮಾಡಿದ್ದೇವೆ. ಮೊದಲಿಗೆ ಯೆಶಾಯ 66:2. ಇವುಗಳನ್ನೆಲ್ಲ ನನ್ನ ಕೈಯೇ ನಿರ್ಮಿಸಿತು, ಹೌದು ನನ್ನ ಕೈಯಿಂದಲೇ ಇವುಗಳೆಲ್ಲ ಉಂಟಾದವು. ನಾನು ಆಶೀರ್ವದಿಸುವ ವ್ಯಕ್ತಿ ಎಂಥವನಂತ ಹೇಳಿದ್ರೆ ದೀನನು ಮನ ಮುರಿದವನು ನನ್ನ ಮಾತಿಗೆ ಭಯಪಡುವವನು ಆಗಿರುವವನೇ. ಇವತ್ತು ದೇವರು ಹೇಳ್ತಿದ್ದಾರೆ, ಮನ ಮುರಿದವನನ್ನ ನಾನು ಆಶೀರ್ವದಿಸ್ತೇನೆ. ನಿಮ್ಮ ಮನಸ್ಸು ಮುರಿದು ಹೋಗಿದೆಯಾ? ನಿಮ್ಮ ಮನಸ್ಸು ಒಡೆದು ಹೋಗಿದೆಯಾ? ಕೆಲಸದಿಂದ ಮನಸ್ಸು ಒಡೆದು ಹೋಗಿದೆಯಾ? ರೋಗದಿಂದ ಮನಸ್ಸು ಒಡೆದು ಹೋಗಿದೆಯಾ? ಮಾತಿನಿಂದ ಮನಸ್ಸು ಒಡೆದು ಹೋಗಿದೆಯಾ? ನಿಮ್ಮ ಬಿಸ್ನೆಸ್ಸು ಒಡೆದು ಹೋಗಿದೆಯಾ? ಮುರಿದು ಹೋಗಿದೆಯಾ? ಬಾಂಧವ್ಯ ಮುರಿದು ಹೋಗಿದೆಯಾ? ಯಾವುದು ಮುರಿದು ಹೋಗಿದೆ? ಯಾವ ಮುರಿದು ಹೋದ ಸ್ಥಿತಿಯಲ್ಲಿ ನೀವು ಒಡೆಯಲ್ಪಟ್ಟ ಸ್ಥಿತಿಯಲ್ಲಿದ್ದೀರಾ? ಒಡೆಯಲ್ಪಟ್ಟ ನಿನ್ನನ್ನು ಕರ್ತನು ಇಂದು ಹೆಚ್ಚಿಸುವನು ಎಂಬುದಕ್ಕೆ ಎರಡು ಮಾತಿಲ್ಲ. ಕರಗಳನ್ನು ತಟ್ಟಿ ಕರ್ತನ ಮಯಪಡಿಸುವ ಮುರಿದು ಹೋದ ಮನಸ್ಸು, ಒಂದು ಪಕ್ಷ ನಿನ್ನ ಶರೀರದಲ್ಲಿ ಬಲಹೀನತೆಗಳಿರ್ಬೋದು, ಇಲ್ಲಿ ಮನಸ್ಸು ಮುರಿದು ಹೋಗಿದೆ. ಮನಸ್ಸೇ ಬಿದ್ದು ಹೋದ್ರೆ ಮನೇನೇ ಬಿದ್ದು ಹೋದ ಹಾಗೆ. ಅದಕ್ಕೆ ದೇವರು ಹೇಳ್ತಾರೆ, ಮೊದಲು ಮುರಿದು ಹೋದ ನಿನ್ನ ಮನಸ್ಸನ್ನ ನಾನು ಕಟ್ಟುತ್ತೇನೆ, ನಿನ್ನ ಮನೆ ನಿನ್ನ ಕುಟುಂಬ ಎಲ್ಲವೂ ಮಹಿಮೆಯಾಗಿ ಮಾರ್ಪಾಡು ಹೊಂದುತ್ತದೆ ಎಂಬುದಾಗಿ ಹೇಳ್ತಾ ಇದ್ದಾರೆ. ಮುರಿದು ಹೋದ ಇಂದು ಅನೇಕರು ನಾವು ಪ್ರಪಂಚದಲ್ಲಿ ನೋಡುವಾಗ ಅನೇಕ ಕಾರ್ಯಗಳು ಅವರ ಮನಸ್ಸು ಒಡೆದು ಹೋಗಿದೆ, ಮುರಿದು ಹೋಗಿದೆ. ಹಾಗಾಗಿ ಮನಸ್ಸನ್ನ ಒಡೆದು ಹೋದ ಮನಸ್ಸನ್ನ ಮುರಿದು ಹೋದ ಮನಸ್ಸನ್ನ ಕಟ್ಟಲಿಕ್ಕೆ ಶಕ್ತಿ ಇರ್ತಕ್ಕಂಥ ಒಂದೇ ಒಂದು ದೇವರು ಅಂತ ಹೇಳಿದ್ರೆ ಅದು ಯೇಸು ಸ್ವಾಮಿ ಮಾತ್ರ. ಇನ್ನು ಯಾರಿಂದಲೂ ಕೂಡ ಮನಸ್ಸನ್ನ ಒಂದು ಮಾಡಲಿಕ್ಕೆ ಸಾಧ್ಯವಿಲ್ಲ. ಡಾಕ್ಟ್ರು ಶರೀರಕ್ಕೆ ಮಾಂಸಕ್ಕೆ ಎಲುಬುಗಳಿಗೆ ಬೇಕಾದರೆ ಜೋಡಣೆ ಮಾಡಿ ಕಟ್ಬೋದು, ಆದರೆ ಒಳಗಡೆ ಮನಸ್ಸಲ್ಲಿ ಕಟ್ಟಬೇಕಾದ್ರೆ ಮನಸ್ಸನ್ನು ಸರಿ ಮಾಡಬೇಕಾದ್ರೆ ಅದಕ್ಕೆ ಬೇಕು ಯೇಸುವಿನ ಪ್ರಸನ್ನತೆ. ಕರಗಳ ತಟ್ಟೆ ಕರ್ತನ ಏರ್ಪಡಿಸಿರಿ. ಅದಕ್ಕೆ ದೇವರು ಹೇಳ್ತಾರೆ, ಮುರಿದು ಹೋದ ನಿನ್ನ ಮನಸ್ಸನ್ನ, ಮುರಿದು ಹೋದ ನಿನ್ನ ಬಾಳನ್ನ, ಒಡೆದು ಹೋದ ನಿನ್ನ ಬಿಸ್ನೆಸ್ ಅನ್ನ, ಒಡೆದು ಹೋದ ನಿನ್ನ ಆರೋಗ್ಯವನ್ನ, ಒಡೆದು ಹೋದ ನಿನ್ನ ಬಾಂಧವ್ಯವನ್ನ, ಒಡೆದು ಹೋದ ನಿನ್ನ ರಿಲೇಷನ್ ಅನ್ನ, ಒಡೆದು ಹೋದ ನಿನ್ನ ಕೆಲಸ, ಕೈ ಬಿಟ್ಟು ಹೋದ ನಿನ್ನ ಕೆಲಸ ಎಲ್ಲವನ್ನ ಮತ್ತೆ ನಾನು ಕಟ್ಟಿ ಎಬ್ಬಿಸ್ತೇನೆ ಎಂಬುದಾಗಿ ದೇವರ ವಾಕ್ಯ ಹೇಳ್ತಾ ಇದೆ. ಪಕ್ಕದಲ್ಲಿ ಕೈ ಕೊಟ್ಟು ಹೇಳಿ, ದೇವರು ನಿಮ್ಮ ಮನಸ್ಸನ್ನ ಕಟ್ಟಿ ಎಬ್ಬಿಸುವನು. ಹೋಗುವ ಇನ್ನೊಂದು ವಾಕ್ಯ ಓದುವ, ಮತ್ತಾಯ 12:20 ನೋಡಿ, ಇನ್ನೂ ಚೆನ್ನಾಗಿದೆ. ಅಮ್ಮೆ, ಜಜ್ಜಿದ ದಂಟನ್ನು ಮುರಿದು ಹಾಕದೆಯೂ ಹಾರಿ ಹೋಗುತ್ತಿರುವ ದೀಪವನ್ನು ನಂದಿಸದೆಯೂ ನ್ಯಾಯವನ್ನು ದಿಗ್ಗ್ರಜಕ್ಕಾಗಿ ಕಳುಹಿಸಿಕೊಡುವೆನು ಅಂದ್ರೆ ಜಯ ಕೊಡುವೆನು. ದೇವರ ವಾಕ್ಯ ಏನ್ ಹೇಳ್ತದೆ, ಮುರಿದು ಹೋದ ಅದರ ಜಜ್ಜಿದ ದಂಟನ್ನ ಮುರಿದು ಹೋಗ್ಲಿಕ್ಕೆ ಬಿಡಲ್ಲ. ನೀವು ಯಾವ ಕಾರಣದಿಂದ ಜಜ್ಜಿ ಹೋಗಿದ್ದೀರಾ? ಸಾಲ ನಿಮ್ಮನ್ನು ಜಜ್ಜಿದೆಯಾ? ರೋಗ ನಿಮ್ಮನ್ನು ಜಜ್ಜಿದೆಯಾ? ಮಾತು ನಿಮ್ಮನ್ನು ಜಜ್ಜಿದೆಯಾ? ಯಾವ ಬಲಹೀನತೆ ನಿಮ್ಮನ್ನು ಜಜ್ಜಿದೆ? ದೇವರು ಹೇಳ್ತಿದ್ದಾರೆ, ಜಜ್ಜಿ ಹೋದ ನಿನ್ನ ಬದುಕನ್ನ ಮುರಿದು ಹೋಗಲಿಕ್ಕೆ ನಾನು ಬಿಡಲ್ಲ, ಮತ್ತೆ ಎಬ್ಬಿಸಿ ನಿಲ್ಲಿಸ್ತೇನೆ, ಮತ್ತೆ ನಾನು ಕಟ್ಟುತ್ತೇನೆ ಎಂಬುದಾಗಿ. ಮುರಿದು ಹೋದ ಬಾಳು ನೀವು ನೋಡಿರ್ಬೇಕು, ರೆಂಬೆಗಳು ಕೊಂಬೆಗಳು ಮುರಿದು ಹೋದಾಗ ಹೇಗೆ ಅದು ಜಜ್ಜಿ ಹೋಗಿರುತ್ತೆ. ದೇವರು ಹೇಳ್ತಿದ್ದಾರೆ, ಜಜ್ಜಿ ಹೋದ ನಿನ್ನ ಬಾಳನ್ನ ಮುರಿದು ಹೋಗಲಿಕ್ಕೆ ಬಿಡಲ್ಲ, ನಾನು ಕಟ್ಟಿ ಎಬ್ಬಿಸ್ತೇನೆ. ಯಾವ ಕಾರಣದಿಲ್ಲ, ಒಂದು ಪಕ್ಷ ಕೆಲಸದಿಂದ ಮುರಿದು ಹೋಗಿರ್ಬೋದು, ದರಿದ್ರದಿಂದ ಮುರಿದು ಹೋಗಿರ್ಬೋದು, ಜಜ್ಜಿ ಹೋಗಿರ್ಬೋದು, ದುಃಖದಿಂದ ಜಜ್ಜಿ ಹೋಗಿರ್ಬೋದು, ಸಾಲದಿಂದ ಜಜ್ಜಿ ಹೋಗಿರ್ಬೋದು, ವ್ಯಾಧಿಯಿಂದ ಜಜ್ಜಿ ಹೋಗಿರ್ಬೋದು, ಅಥವಾ ಡಾಕ್ಟರ್ ನಮಗೆ ನಮ್ಮಲ್ಲಿ ಇರ್ತಕ್ಕಂಥ ಬಲಹೀನತೆಯನ್ನು ನೋಡಿ ಸರಿಯಾದ ಔಷಧಿ ಕೊಡದೇ ಇರುವುದರಿಂದ ನಿನ್ನ ಮನಸ್ಸು ಅಥವಾ ನಿನ್ನ ಬಾಳು ಜಜ್ಜಿ ಹೋಗಿರಬಹುದು. ಆದರೆ ದೇವರು ಹೇಳ್ತಿದ್ದಾರೆ, ನಿನ್ನ ಜಜ್ಜಿ ಹೋದ ಬದುಕನ್ನ ಮತ್ತೆ ನಾನು ನಿಲ್ಲಿಸ್ತೇನೆ, ನಿನ್ನ ಹೊಡೆದು ಹೋದ ನಿನ್ನ ಬಾಳನ್ನ ಮತ್ತೆ ನಾನು ಮತ್ತೆ ನಿಲ್ಲಿಸ್ತೇನೆ, ಮತ್ತೆ ಕಟ್ತೇನೆ. ಅದು ಮಾತ್ರವಲ್ಲ, ದೇವರು ಹೇಳ್ತಾರೆ, ಹಾರಿ ಹೋಗುತ್ತಿರುವ ದೀಪವನ್ನು ನಂದಿ ಹೋಗಲು ಬಿಡುವುದಿಲ್ಲ. ಇನ್ನೊಂದ್ಸತಿ ಓದಮ್ಮ ವಾಕ್ಯ, ಅದು 20:20 ಮತ್ತಾಯ. ಜಜ್ಜಿದ ದಂಟನ್ನು ಮುರಿದು ಹಾಕದೆಯೂ ಹಾರಿ ಹೋಗುತ್ತಿರುವ ದೀಪವನ್ನ ನಂದಿಸದೆಯೂ ಹೆಚ್ಚಿನ ದೀಪದಲ್ಲಿ ಇದ್ದು ಅಭ್ಯಾಸ ಇದೆ ನಿಮಗೆ.
ಈ ಸೀಮೆಣ್ಣೆ ದೀಪ ಕ್ವಾರ್ಟರ್ ಬಾಟಲ್ ಅಲ್ಲಿ ಹಾಕ್ತಾರೆ ಗೊತ್ತಾ? ಕ್ವಾರ್ಟರ್ ಬಾಟಲ್ಲಿ ದೀಪ ಮಾಡಿ ಬಗ್ದ ಕೈ ಹತ್ರಿ. ನಾನು ಬದುಕಿದ್ದೀನಿ, ನಾನು ನನ್ನ ಮನೆಯಲ್ಲಿ ಗಂಡು ಮಗಳೇ ನಾನು ಹಿರಿಯ ಅಲ್ವಾ. ನಮ್ಮಪ್ಪ ನನಗೆ ಕೆಲಸ ಹೇಳ್ಬಿಡೋರು, ಡೈ ಸಾಯಂಕಾಲ ಆದರೆ ದೀಪ ಎಲ್ಲ ಸರಿ ಮಾಡಬೇಕು, ರಾತ್ರಿ ಎಲ್ಲ ಉರಿದು ಮಸಿ ಹಂಗಿರ್ತದೆ, ಸಂಜೆ 6 ಗಂಟೆ ಆದರೆ ಎಲ್ಲ ತೆಗೆದುಬಿಟ್ಟು ಕ್ಲೀನ್ ಮಾಡಿಬಿಟ್ಟು ನಮ್ಮ ಕೈಯೆಲ್ಲ ಒಂಥರ ಆಗಿರುತ್ತೆ. ಆ ಥರ ದೀಪದಲ್ಲಿ ನಾವು ಬೆಳೆದವರು ನೀವು ಬೆಳೆದೀವ ಅಲ್ವಾ. ಹಾಗೆ ಹೇಳ್ತಾರೆ ಅದು ಹಾರಿ ಹೋಗ್ಬೇಕು, ನೀವು ಏನು ಮಾಡ್ತೀರಾ? ಅದೇ ರೀತಿ ದೇವರು ನಿನ್ನ ಜೀವಿತವನ್ನು, ನಿನ್ನ ಬಾಳನ್ನು ಹಾರಿ ಹೋಗದಾಗೆ ಕರ್ತನ ಹಸ್ತ ನಿನ್ನನ್ನು, ನಿನ್ನ ಕುಟುಂಬವನ್ನು, ನಿನ್ನ ಬಾಳನ್ನು, ನಿನ್ನ ಕೆಲಸವನ್ನು ಪ್ರತಿಯೊಂದರ ಹಾರಿ ಹೋಗದಾಗೆ, ಬಿದ್ದು ಹೋಗದಾಗೆ, ನಂದಿ ಹೋಗದಾಗೆ ಕರ್ತನು ನಿನ್ನನ್ನು ಕಾಪಾಡುವಂಥ ದೇವರಾಗಿದ್ದಾರೆ. ಯಾವ ಗಾಳಿಯಾದರೂ ಕೂಡ ಹಾರಿ ಹೋಗಲಿಕ್ಕೆ ಬಿಡಲ್ಲ. ಯಾವ ತೂಫಾನ್ ಆಗಲಿ, ಯಾವ ಬಿರುಗಾಳಿ ಆದರೆ ಕರ್ತನ ಹಸ್ತ ಬಂದು ನಿನ್ನನ್ನು, ನಿನ್ನ ಕುಟುಂಬವನ್ನು ನಂದಿ ಹೋಗದಂತೆ ಕಾಪಾಡ್ತಕ್ಕಂಥ ಕರ್ತನ ಹೇಳ್ತಾರೆ, ನಂದಿ ಹೋಗಲು, ಬಾಡಿ ಹೋಗಲು, ನಿರ್ಮೂಲ ಆಗಲು ನಾನು ನಿನ್ನನ್ನು ಬಿಡುವುದಿಲ್ಲ. ನಾನು ನಿನ್ನ ಬೆಳಗಿಸುತ್ತೇನೆ, ಬೆಳಗಿಸುತ್ತೇನೆ. ನೀನು ನಂದ ದೀಪವಾಗಿ ಬೆಳಗ್ತೀಯ, ನೀನು ಬೆಳಗ್ತೀಯ, ನೀನು ಬೆಳಗ್ತೀಯ, ನಿನ್ನ ಕುಟುಂಬ ಬೆಳಗತ್ತೆ, ನಿನ್ನ ಕುಟುಂಬ ಬೆಳಗತ್ತೆ. ಹೌದು, ನಿಮ್ಮ ಬದುಕು ಜಜ್ಜಿದ ಬದುಕಾಗಿದೆಯಾ? ಜಜ್ಜಲ್ಪಟ್ಟಂತ ಬದುಕಾಗಿದೆಯಾ? ಪ್ರತಿದಿನ ದುಃಖ ವೇದನೆ, ದುಃಖಕ್ಕೆ ಒಳಗಾಗ್ತಿದ್ದೀರಾ? ಅಭಿವೃದ್ಧಿ ಇಲ್ಲದೆ ಸಾಲದ ಮೇಲೆ ಸಾಲ, ಬರ್ತಕ್ಕಂತ ವರಮಾನ ಸಾಕಾಗ್ತಾ ಇಲ್ಲ, ಕಂಪಲ್ಸರಿ ನಾವು ಊಟ ಮಾಡಲೇಬೇಕು, ಕರೆಂಟ್ ಬಿಲ್ ಕಟ್ಟಲೇಬೇಕು, ಮಕ್ಕಳನ್ನ ಶಾಲೆಗೆ ಕಳಿಸ್ಲೇಬೇಕು, ಲೋನ್ ಕಟ್ಟಲೇಬೇಕು, ಆದರೆ ಬರ್ತಕ್ಕಂಥ ಹಣ ನಮಗೆ ಸಾಕಾಗ್ತಾ ಇಲ್ಲ, ವರಮಾನ ಇನ್ಕಮಿಂಗ್ ಸಾಕಾಗ್ತಾ ಇಲ್ಲ, ಔಟ್ಗಮಿಂಗ್ ಔಟ್ಗೋಯಿಂಗ್ ಜಾಸ್ತಿ ಆಗ್ತಾ ಇದೆ. ಅದರಿಂದ ನಿಮ್ಮ ಮನಸ್ಸು ಜಜ್ಜಿ ಹೋಗಿದೆಯಾ? ನಿಮ್ಮ ಮನಸ್ಸು ವೇದನೆಗೆ ಒಳಗಾಗಿದೆಯಾ? ಆದರೆ ದೇವರು ಹೇಳ್ತಿದ್ದಾರೆ, ನಾನು ನೀನು ಜಜ್ಜಿ ಹೋಗಲಿಕ್ಕೆ ನಾನು ಬಿಡಲ್ಲ, ಮತ್ತೆ ನಾನು ನಿನ್ನ ಎತ್ತಿ ನಿಲ್ಲಿಸ್ತೇನೆ ಎಂಬುದಾಗಿ. ನಂದಿ ಹೋಗಲಿಕ್ಕೆ ನಾನು ಬಿಡಲ್ಲ, ನಾನು ನಿನ್ನ ಕುಟುಂಬವನ್ನು ಕಟ್ತೇನೆ, ನಿಲ್ಲಿಸ್ತೇನೆ ಎಂಬುದಾಗಿ. ಹಾಗಾಗಿ ನಿಮ್ಮ ಕುರಿತಾದ ಒಂದು ಒಳ್ಳೆಯ ಉದ್ದೇಶ. ಯೆರೆಮೀಯ 29:11 ದೇವರ ವಾಕ್ಯ ಹೇಳ್ತದೆ, 29:11, ನಿರೀಕ್ಷೆ ಇರಲಿ ಎಂದು ನಾನು ನಿಮ್ಮ ವಿಷಯದಲ್ಲಿ ಮಾಡಿಕೊಳ್ಳುತ್ತಿರುವ ಆಲೋಚನೆಗಳನ್ನು ನಾನು ಬಲ್ಲೆನು, ಅವು ಅಹಿತದ ಯೋಚನೆಗಳಲ್ಲ, ಹಿತದ ಯೋಚನೆಗಳೇ. ನೋಡಿ, ನಿಮ್ಮ ಒಡೆದು ಹೋದ ಬದುಕನ್ನ ನೀವು ಕರ್ತನ ಕರದಲ್ಲಿ ಸಮರ್ಪಣೆ ಮಾಡಿಬಿಟ್ರೆ ನಿಮಗೊಂದು ಮೌಲ್ಯ ಸಿಗತ್ತೆ, ನಿಮಗೊಂದು ಬೆಲೆ ಸಿಗತ್ತೆ, ನಿಮಗೊಂದು ಗೌರವ ಸಿಗತ್ತೆ. ಹಲ್ಲೆಲೂಯಾ. ನಿಮ್ಮ ಬದುಕನ್ನ ಯಾರ ಕರೆಗೆ? ಆ ದೇವರ ಕರೆಗೆ. ಆ ದೇವರು ಒಬ್ಬ ಕಲಾವಿದ. ಆ ದೇವರು ಯಾರು? ಕಲಾವಿದ. ಆಮೇನ್. ಆತನು ಸೂಪರ್ ನ್ಯಾಚುರಲ್ ಕಲಾವಿದ, ಅಲೌಕಿಕವಾದ ಕಲಾವಿದ. ಆತನ ಕರದಲ್ಲಿ ಒಡೆದು ಹೋದ ನಿಮ್ಮ ಬದುಕನ್ನ, ಒಡೆದು ಹೋದ ನಿಮ್ಮ ಬಾಳನ್ನ, ಒಡೆದು ಹೋದ ನಿಮ್ಮ ಬಿಸ್ನೆಸ್ ಅನ್ನ, ನಿಮ್ಮ ಎಲ್ಲವನ್ನ ಆತನ ಪಾದಕ್ಕೆ, ಆತನ ಕರದಲ್ಲಿ ಸಮರ್ಪಣೆ ಮಾಡುವುದಾದರೆ ಖಂಡಿತ ಹೇಳ್ತೇನೆ, ನಿಮಗೊಂದು ಮೌಲ್ಯ, ನಿಮಗೊಂದು ಬೆಲೆ, ನಿಮಗೊಂದು ಉನ್ನತ ಸ್ಥಾನವನ್ನ ಕರ್ತನ ಕೊಟ್ಟು ನಿಮ್ಮನ್ನು ಉನ್ನತ ಸ್ಥಾನದಲ್ಲಿ ಇಡುವಂತ ದೇವರಾಗಿದ್ದಾರೆ. ನೋಡಿ, ಮಡಿಕೆ ಅಂಗಡಿಗೆ ಹೋಗ್ತೀವಿ, ಒಡೆದು ಹೋದಂತ ಮಡಿಕೆಗಳಿರ್ತದೆ. ಒಡೆದು ಹೋದ ಮಡಿಕೆಗಳು ನಾನು ಗಮನಿಸ್ತಾ ಇದ್ದೆ, ಒಂದು ಎರಡು ಮಡಿಕೆಗಳಿಗೆ ಎರಡು ಕಣ್ಣಿತ್ತು, ಒಡೆದು ಹೋಗಿತ್ತು, ಅದನ್ನು ಸಗದು ಬದಿಗಿಟ್ಟಿದ್ದ. ಮಡಿಕೆಯನ್ನು ಕೊಂಡುಕೊಳ್ತಕ್ಕಂಥವರು ಒಳ್ಳೆ ಮಡಿಕೆಯನ್ನು ಕೊಂಡುಕೊಳ್ತಾ ಇದ್ರು. ಆಮೇಲೆ ಅವರೇನು ಮಾಡ್ತಾ ಇದ್ರು, ಅದನ್ನು ನೀರು ಕೊಂಡೋಗ್ಲಿಕ್ಕೆ ನೀರು ಹೆಲಿಕೊಂಡು ಹೋಗ್ತಾ ಇದ್ರು. ಆದರೆ ಈ ತೂತಾದ ಎರಡು ಮಡಿಕೆ ಮಾತ್ರ ಸೈಡಲ್ಲಿತ್ತು. ಆಮೇಲೆ ನಾನು ಅವ್ರ ಹತ್ರ ಕೇಳಿದೆ, ಅಯ್ಯ ಈ ತೂತ ಒಡೆದು ತೂತ ಇರ್ತಕ್ಕಂಥ ಮಡಿಕೆಯನ್ನು ಯಾಕೆ ಸೈಡಿಗಿಟ್ಟಿದ್ದೀರಾ ಅಂತ ಹೇಳಿದರೆ, ಇದನ್ನು ಯಾರು ಕೊಂಡೋಗೋದಿಲ್ಲ, ಆದರೆ ಈ ತೂತಾದ ಮಡಿಕೆ ಎಲ್ಲರಿಗಿಂತ ಎತ್ತರದಲ್ಲಿರತ್ತೆ. ನಾನು ಕೇಳಿದೆ, ಹೇಗಯ್ಯ ಎತ್ತರಕ್ಕೆ ಹೋಗತ್ತೆ? ಹೌದು, ಹೊಸ ಮನೆ ಕಟ್ಟಬೇಕಾದ್ರೆ ಕೆಲವು ಜನರು ದುಷ್ಟಿ ಬೀಳಬಾರ್ದಂತೇಳಿ ಮಡಿಕೆಗೆ ಚಿತ್ರವನ್ನು ಬರೆಸಿ ಅದನ್ನು ಎಲ್ಲರಿಗಿಂತ ಮೇಲೆ ಇಟ್ಟಿರ್ತಾರೆ. ಆಗ ಎಲ್ಲದಕ್ಕಿಂತ ಉನ್ನತ ಸ್ಥಾನದಲ್ಲಿ ಇರೋದು. ನೀನು ತೂತ ಆದರೂ ಪರವಾಗಿಲ್ಲ, ಒಡೆದು ಹೋದರೂ ಪರವಾಗಿಲ್ಲ, ಕರ್ತನು ನಿನ್ನನ್ನು ಗೌರವಿಸಲು ಆತನು ಶಕ್ತನಾಗಿದ್ದಾನೆ, ಹೆಚ್ಚಿಸುವನು ಶಕ್ತನಾಗಿದ್ದಾನೆ. ಅಯ್ಯೋ ನಾನು ತೂತ ಆಗಿದ್ದೇನೆ, ಒಡೆದು ಹೋಗಿದ್ದೇನೆ ಅಂತೇಳಿ ಚಿಂತೆ ಪಡಬೇಡ. ಒಡೆದು ಹೋದ ನಿನ್ನ ಬದುಕನ್ನು ಕರ್ತನು ಉನ್ನತಕ್ಕೆ ಎತ್ತರಕ್ಕೆ ಇಡಲು ಆತನು ಶಕ್ತನಾಗಿದ್ದಾನೆ. ಕರಗಳನ್ನು ತಟ್ಟಕ್ಕಂತನ ಮೈಯಪಡಿಸು. ಜಜ್ಜಿ ಹೋದ ದಂಟನ್ನು ಮುರಿದು ಹೋಗಲು ಬಿಡುವುದಿಲ್ಲ, ಒಡೆದು ಹೋದ ಬಾಲನ್ನ ಮುರಿದು ಹೋಗಲು ಬಿಡುವುದಿಲ್ಲ. ಯಾವುದರಲ್ಲಿ ಜಜ್ಜಿ ಹೋಗಿದೆ? ಯಾರು ನಿನ್ನನ್ನು ಜಜ್ಜಿದರು? ಆತನು ಕಲಾಕಾರ, ಆತನು ಕಲಾವಿದ. ನನ್ನ ಕರ್ತ ಕಲಾವಿದ. ನಿಮ್ಮ ಬದುಕನ್ನ, ನಿಮ್ಮ ಬಾಳನ್ನ, ನಿಮ್ಮ ಬಿಸ್ನೆಸ್ ಅನ್ನ, ನಿಮ್ಮ ಆರೋಗ್ಯವನ್ನ, ನಿಮ್ಮ ಮಕ್ಕಳ ಬದುಕನ್ನ ಆ ಕಲಾಕಾರನ ಕರದಲ್ಲಿ ಸಮರ್ಪಣೆ ಮಾಡುವುದಾದ್ರೆ ಖಂಡಿತ ಹೇಳ್ತೇನೆ ಪ್ರಿಯರೇ, ಆ ಎತ್ತರಕ್ಕೆ ಹೋದಂತ
ಆ ಹೊಡೆದು ತೂತದ ಮದಿಕೆ ಮಡಿಕೆ ಹಾಗೆ ನಿಮ್ಮ ಬದುಕನ್ನು ಕೂಡ ಈ ಜನರ ಮುಂದೆ ಈ ಲೋಕದಲ್ಲಿ ಕರ್ತನು ಉನ್ನತಿಗೆ ಕೊಂಡೊಯ್ಯನು ಎಂಬುದರಲ್ಲಿ ಎರಡು ಮಾತ್ರ ಇಲ್ಲ ಪ್ರಿಯರೇ. ಹೊಡೆದು ಹೋದ ಬದುಕನ್ನು ನಮ್ಮ ಕರ್ತನು ಕಟ್ಟುವನು, ಜಜ್ಜಿ ಹೋದ ನಿನ್ನ ಬಾಳನ್ನ ಮತ್ತೆ ಕಟ್ಟಲಿಕ್ಕೆ ಯೇಸು ಸ್ವಾಮಿ ಬಂದಿದ್ದ. ಹಾಗೆ ಹೇಳ್ತಾರೆ ಕರ್ತನನ್ನು ಆತನನ್ನು ಪ್ರೀತಿಸುವವರಿಗೆ ಇದಕ್ಕಾಗಿ ಎಲ್ಲಾ ಕಾರ್ಯಗಳು ಹೇಗೆ ನಡೀತದಂತೆ, ಅನುಕೂಲವಾಗಿಯೇ ನಡೆಯುತ್ತದೆ. ಪಕ್ಕದಲ್ಲಿ ಕೈಕೊಟ್ಟು ಹೇಳಿ, ರೋಮ ಹೇಳ್ತದೆ, ರೋಮ 8:28, ಇದಲ್ಲದೆ ದೇವರ ಸಂಕಲ್ಪದ ಮೇರೆಗೆ ಕರೆಯಲ್ಪಟ್ಟು ಆತನನ್ನು ಪ್ರೀತಿಸುವವರ ಹಿತಕ್ಕಾಗಿ ಎಲ್ಲಾ ಕಾರ್ಯಗಳು ಅನುಕೂಲವಾಗುತ್ತವೆ. ಎಲ್ಲಾ ಕಾರ್ಯಗಳು, ನೀನು ಬಿದ್ರೇನು ಅನುಕೂಲ, ನೀನು ಒಡೆದು ಹೋದ್ರೂ ಅನುಕೂಲ, ನೀನು ತೂತವಾಗಿದ್ರು ಪರವಾಗಿಲ್ಲ, ಯಾರು ಉಪಯೋಗಿಸದೆ ನಿನ್ನನ್ನು ಬದಿಗಿಟ್ಟದ್ದು ಪರವಾಗಿಲ್ಲ, ಕರ್ತನು ನಿನ್ನನ್ನು ಉಪಯೋಗಿಸುವನು, ಕರ್ತನಿಗೆ ಉನ್ನತಿಯನ್ನು ಅನುಗ್ರಹಿಸುವನು ಎಂಬುದರಲ್ಲಿ ಸಂದೇಹವಿಲ್ಲ. ಇಷ್ಟುದಾ ಮರ ಇದೆ ಅಂತ ಇಟ್ಕೊಳ್ಳಿ, ಆ ಮರನ ನಾವೇನ್ ಮಾಡ್ತೀವಿ, ತೆಗೆದು ಬದಿಗೆಸಿತೀವಿ. ಅದೇ ಕಲಾಕಾರನ ಕೈಗೆ ಬಂದಾಗ, ಕಲಾವಿದನ ಕೈಗೆ ಬಂದಾಗ ಅವನೇನ್ ಮಾಡ್ತಾನೆ, ಸುತ್ತಿಗೆಯಿಂದ ಉಳಿಯಿಂದ ಅದನ್ನ ಕೆತ್ತಿ ಕೆತ್ತಿ ಅದಕ್ಕೊಂದು ಆಕಾರವನ್ನು ಕೊಟ್ಟು ಹೂ ಇಡುವ ಹಾಗೆ ಹೂವಿನ ವ್ಯಾಸ ಆಗಿ ಮಾಡ್ತಾನೆ. ಅರ್ಥ ಆಗ್ತಾ ಇದೆಯಾ? ನಮ್ಮ ಬದುಕನ್ನ ಕರ್ತನ ಕರದಲ್ಲಿ ಕೊಟ್ಟಾಗ ಹ್ಯಾಮರ್ ಮುಖಾಂತರ, ಸುತ್ತಿಗೆ ಮುಖಾಂತರ ಒಡೆದು ಒಡೆದು ಕೆತ್ತಿ 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 ಡಿಸೈನ್ ಮಾಡಿದಾಗ ಇದರ ಬೆಲೆ ಎಷ್ಟು, ಇದರ ಬೆಲೆ ಎಷ್ಟು? ಸ್ವಲ್ಪ ಸುತ್ತಿಗೆಯಿಂದ ಹೊಡೆಯುವಾಗ, ಸಿಸಿಲಿಂದ ಹೊಡೆಯುವಾಗ ಸ್ವಲ್ಪ ನೋವಾಗತ್ತೆ, ಹೌದು, ಅದು ಕೆತ್ತಿದ್ರು ಹೊಡೆದ್ರು ಎಲ್ಲದು ಒಳ್ಳೆಯದಕ್ಕಾಗಿ ಹಿತಕ್ಕಾಗಿ. ಇವತ್ತು ನಿನ್ನ ಹೊಡೆದಿರ್ತಕ್ಕಂಥ ನಿನ್ನ ಹೃದಯ ಹೊಡೆದು ಹೋಗಿದೆಯಾ? ಏನೋ ದೇವರು ದೊಡ್ಡ ಕಾರ್ಯನ ಬಾಳ್ನಲ್ಲಿ ಮಾಡ್ತಾ ಇದ್ದಾರೆ. ಪಕ್ಕದಲ್ಲಿ ಏನೇನು ದೇವರು ದೊಡ್ಡ ಕಾರ್ಯವನ್ನು ಮಾಡ್ತಾ ಇದ್ದಾರೆ. ನಿನಗೊಂದು ಪ್ರಕಾಶ, ನಿನಗೊಂದು ಉನ್ನತಿಯನ್ನು ಕೊಡಲಿಕ್ಕೆ, ದೇವರನ್ನು ಪ್ರೀತಿಸುವುದಕ್ಕೆ ಎಲ್ಲ ಕಾರ್ಯಗಳು ಹಿತವಾಗಿ, ಆತನ ಪ್ರೀತಿಸುವವರು ಹಿತಕ್ಕಾಗಿ ಎಲ್ಲ ಕಾರ್ಯಗಳು ಏನಾಗಿರತ್ತೆ, ಅನುಕೂಲವಾಗಿರತ್ತೆ. ಎಲ್ಲರೂ ಹೇಳಿ, ಅನುಕೂಲವಾಗಿರತ್ತೆ. ಅಪ್ಪ ಒಡೆದ್ರು ಒಳ್ಳೇದಕ್ಕೆ, ಅಪ್ಪ ಮುತ್ತು ಕೊಟ್ಟಿದ್ರು ಒಳ್ಳೇದಕ್ಕೆ. ಮುತ್ತನ್ನು ಮಾತ್ರ ಸ್ವೀಕರಿಸದ, ಒಡತನ ಸ್ವೀಕರಿಸಬೇಕು. ಸಿಸಲ್ ಉಳಿ ಇಟ್ಕೊಂಡು ಕೆತ್ತುವಾಗ ಸ್ವಲ್ಪ ನೋವಾಗ್ಬೋದು, ಅಯ್ಯೋ ಹೋಗ್ತಾ ಇದೆಯಲ್ಲ ಅಮ್ಮ ಅನ್ಬೋದು. ಆದ್ರೆ ಇವತ್ತು ಹೇಳ್ತಾ ಇದ್ದೀನಿ, ಹೊಡೆದು ಹೋದ ನಿನ್ನ ಬದುಕಿಗೆ ಆ ದೇವರ ಕರ್ತನ ಸಮರ್ಪಣೆ ಮಾಡಿಬಿಟ್ರೆ, ಆ ಹೊಡೆದು ಹೋದ ನಿನ್ನನ್ನು ಕರ್ತನ ಹೆಚ್ಚಿಸುವಂಥ ದೇವರಾಗಿದ್ದಾರೆ. ನೀನು ಹಳಬೇಡ, 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 ನಿನ್ನ ಗಾಯವನ್ನು ಕಟ್ಟಲಿಕ್ಕೆ ನನ್ನ ಕರ್ತನ ಶಕ್ತನಾಗಿದ್ದಾನೆ. ಎಷ್ಟು ಜನ ತೆಂಗಿನಕಾಯಿ ನೋಡಿದ್ದೀರಾ? ಏನು ಪಾಸ್ಟರ್, ತೆಂಗಿನಕಾಯಿ ಇಲ್ಲದೆ ಸಾರೇ ಇಲ್ಲ. ಸರಿ, ಎಲ್ಲ ತೆಗೆದುಬಿಟ್ಟು ತೆಂಗಿನಕಾಯಿ ಚಿಪ್ಪನ್ನ ಏನು ಮಾಡ್ತೀರಾ, ಎಸ್ ಬಿಡ್ತೀರಾ? ಹೌದಾ? ಎಲ್ಲಿ ಎಸಿತೀರಾ? ರೋಡಲ್ಲಿ ಎಸಿಬೇಡಿ, ಅಲ್ಲೇ ಕಾರ್ಪೊರೇಷನ್ ಬಂದು ಅಲ್ಲಿ ನಿಂತಿರ್ತಾನೆ ಬೆಳಿಗ್ಗೆ ಹೊತ್ತು, ಕಾರ್ಪೊರೇಷನ್ ಹಿಡ್ಕೊಂಡ್ಬಿಡ್ತಾನೆ. ಈಗ ಅಲ್ಲೆಲ್ಲ ಎಸ್ತರೆ, ಮನೆ ಬಾಗಿಲಿಗೆ ಗಾಡಿ ಬರುತ್ತೆ ನಮಗೆ. ಅಲ್ಲೂಯ್ಯ, ನಿಮಗೂ ಬರುತ್ತೆ, ಕಾರ್ಪೊರೇಷನ್ ಲಿಮಿಟ್ ಆಗಿದೆ, ಎಲ್ರಿಗೂ ಬರುತ್ತೆ. ಉತ್ತ ಬರ್ತಾನೆ ಅಲ್ವಾ? ಅಲ್ಲಯ್ಯ, ಡ್ರೈವೇಡ್ ವೆಟ್ ಅಂತ ಬೇರೆ ದೇರ ಬಂದು ಕಲೆಕ್ಟ್ ಮಾಡ್ತಾನೆ. ಓಕೆ, ಆ ತೆಂಗಿನಕಾಯಿ ಚಿಪ್ಪನ್ನು ನಾವು ಒಳಗಡೆ ಇರತಕ್ಕಂಥ ತೆಂಗಿನ ಹೂವನ್ನು ತೆಗೆದುಬಿಟ್ಟು ಅದನ್ನು ತೆಗೆದುಬಿಟ್ಟು ತೆಂಗಿನಕಾಯಿ ಚಿಪ್ಪನ್ನು ಬಿಸಾಡ್ತೇವೆ. ಈ ಬಿಸಾಡಲ್ಪಟ್ಟಂಥ ಚಿಪ್ಪು ಒಂದು ಕಲಾಕಾರನ ಕರದಲ್ಲಿ ಸಿಕ್ಕಿದಾಗ ಅವನೇನು ಮಾಡ್ತಾನೆ, ಅದಕ್ಕೆ ಎರಡು ತೂತ ಕೊಟ್ಟು ಅದಕ್ಕೆ ಬಣ್ಣ ಬಳಿದು ಅದಕ್ಕೆ ಡಿಸೈನ್ ಕೊಟ್ಟು ನೋಡಿದ್ರೆ ಅದು ಮಾಲಲ್ಲಿ ಮಾಲಾಗ್ತಾ ಇದೆ. ಅದರ ಬೆಲೆ ಎಷ್ಟು, ಅದರ ಮೌಲ್ಯವೆಷ್ಟು? ಹಾಗೆ ನಮ್ಮ ನಿಮ್ಮ ಬದುಕು ಎಸೆಯಲ್ಪಟ್ಟಿದ್ರೆ, ಕರ್ತನ ಕರದಲ್ಲಿ ಎಸೆಯಲ್ಪಟ್ಟಿದ್ರೆ, ಕರ್ತನ ಕರದಲ್ಲಿ ಸಮರ್ಪಣೆ ಪಟ್ಟಿದ್ರೆ, ಆತ ನಿಮಗೆ ಅಲಂಕಾರವನ್ನು ಕೊಟ್ಟು, ನಿಮಗೆ ರೂಪವನ್ನು ಕೊಟ್ಟು, ಉನ್ನತವಾದ ಮೌಲ್ಯವನ್ನು ಕೊಟ್ಟು, ಅನೇಕ ಸಾವಿರ ರೂಪಾಯಿಗಳಿಗೆ ಬೆಲೆ ಕೊಡುವಂತೆ ನಿಮ್ಮ ಬದುಕನ್ನು ಮಾರ್ಪಡಿಸುವಂತ ದೇವರಾಗಿದ್ದಾರೆ. ಎಷ್ಟು ಜನ ಸಮರ್ಪಣೆ ಮಾಡ್ತೀರಾ? ಒಂದೇ ಒಂದು ಅರ್ಪಣೆ, ಒಡೆದು ಹೋದ ನಿನ್ನ ಬದುಕನ್ನ ಕರ್ತನು ಆಶೀರ್ವದಿಸುವನು. ಯಾರು ನಿನ್ನನ್ನು ಹೊಡೆಯುತ್ತಾರೆ ಅವರ ಮುಂದೆನೇ ಕರ್ತನಿಗೆ ಉನ್ನತಿಯನ್ನು ಅನುಗ್ರಹಿಸುವನು. ಇದರ ಎರಡು ಮಾತೇ ಇಲ್ಲ. ಆಮೇಲೆ ನೋಡುವ, ಅಲ್ಲೆಲುಯ್ಯ, ದಾವಿದನ ಜೀವಿತವನ್ನು ತೆಗೆದುಕೊಳ್ಳುವ. ದಾವಿದ ಯಾವತ್ತು ಅಭಿಷೇಕ ಹೊಂದಿದನೋ ಆವತ್ತು ಅವನು ಕಾಡಿಗೆ ಬರ್ತಾನೆ. ಆಮೇಲೆ ದಾವಿದನನ್ನು ಅಭಿಷೇಕ ಮಾಡಿದ್ದು ಸಾಮುವೇಲ. ಸಾಮುವೇಲ ಅಭಿಷೇಕ ಮಾಡಿದ ಕೂಡಲೇ ಅವನು ಕಿನ್ನರಿ ತಗೊಂಡು ಬಾರಿಸ್ತಾ ಇರ್ತಾನೆ. ಕಿನ್ನರಿ ತಗೊಂಡು ಬಾರಿಸುವಾಗ ಸೌಲನ ಮೇಲೆ ಇದ್ದಂಥ ದೆವ್ವ ಪುರ್ರ ಅಂತ ಓಡೋಗುತ್ತೆ. ಹಾಗಾಗಿ ಜಜ್ಜಿ ಹೋದ ದಡ್ಡನ್ನ ಮುರಿದು ಹೋಗಲಿಕ್ಕೆ ಕರ್ತನು ಬಿಡಲಿಲ್ಲ, ಕರ್ತನು ಅವನನ್ನು ರಾಜನನ್ನಾಗಿ ಮಾಡಿದನು. ನೋಡಿ ಎಷ್ಟು ಸೌಲ್ ರಾಜನಿಂದ, ಈ ಜನರಿಂದ, ಈ ಸಿಮ್ಮಿಯಿಂದ. ನೆಕ್ಸ್ಟ್ ಮುಂದೆ ನೋಡುವಾಗ ಅಬ್ಸಲೋಮ ಮಗ ದಾವಿದನಿಗೆ ವಿರೋಧವಾಗಿ ಬರ್ತಾನೆ. ತಾನು ಹೆತ್ತ ಕಂದ ತಂದೆಯನ್ನು ಕೊಲ್ಲಲಿಕ್ಕೆ ಬರ್ತಾನೆ. ಎಂತಹ ಒಂದು ದುಃಖ ಸಂಗತಿ ಅಲ್ವಾ, ಎಂತಹ ಒಂದು ವೇದನೆಯ ಸಂಗತಿ. ಹೃದಯ ಹೊಡೆದು ಹೋಗಿದೆ, ಹೃದಯ ಮುರಿದು ಹೋಗಿದೆ. ತಾನು ಹೆತ್ತ ಕರು, ಕಂಕಳಲ್ಲಿ ಹೆತ್ತಂತ ಮಗ, ಹೆತ್ತು ಸಾಕಿದಂತ ಮಗ ತಂದೆಯನ್ನು ಕೊಲ್ಲಲಿಕ್ಕೆ ಬರ್ತಾನೆ. ಎಂತಹ ಒಂದು ಪರಿಸ್ಥಿತಿ ಪ್ರಿಯರೇ! ನಿಮ್ಮ ಬದುಕಿನಲ್ಲಿ ಇಂತಹ
ಸಮಯಗಳು ಸಂದರ್ಭಗಳು ಬಂದಾಗ ಧೈರ್ಯವಾಗಿರಿ, ನಿಮ್ಮನ್ನು ಕರ್ತನು ಕೈ ಬಿಡುವುದಿಲ್ಲ. ದಾವಿದನನ್ನು ಇಷ್ಟೊಂದು ಸಂಕಟದಿಂದ ಇಷ್ಟೊಂದು ವೇದನೆಯ ಮಧ್ಯ ಕರ್ತನು ದಾವಿದನನ್ನು ಮತ್ತೆ ರಾಜನನ್ನಾಗಿ ತಂದು ಉನ್ನತಿಯನ್ನು ಅನುಗ್ರಹಿಸಿನು. ಮುರಿದು ಹೋದಂಥ ಮನಸ್ಸು ದಾವಿದನ ಮನಸ್ಸು, ಸೌಲನಿಂದ, ಮಗನಿಂದ, ಸಿಮ್ಮಿಯಿಂದ, ಶತ್ರುಗಳಿಂದ, ಅಕೀಸ್ ರಾಜನಿಂದ, ಅಲ್ಲೇ ಮಾತ್ರ ಅಲ್ಲ ಮನೆ ಮಠ ಸೊತ್ತುಗಳು ಎಲ್ಲವೂ ಸಂಪತ್ತುಗಳು ಸುಟ್ಟು ನುಚ್ಚು ನೂರಾಯಿತು. ಹೆಂಡತಿ ಮಕ್ಕಳನ್ನು ಸೆರೆಗೊಂಡೋದರು. ಆದರೆ ಅಂತಹ ಸಂದರ್ಭದಲ್ಲೂ ಕೂಡ ಕರ್ತನು ದಾವಿದನ ಜೊತೆ ಇದ್ದು ಅವನ ಬಾಳನ್ನು ಮತ್ತೆ ಕಟ್ಟಿ ಎಬ್ಬಿಸಿದಂಥ ದೇವರು ಇವತ್ತು ನಿಮಗೆ ಹೇಳ್ತಿದ್ದಾರೆ, ನಿನ್ನ ಬದುಕನ್ನು ನಾನು ಕಟ್ಟಿ ಎಬ್ಬಿಸ್ತೇನೆ. ಮುರಿದು ಹೋದ ನಿನ್ನ ಹೃದಯವನ್ನು, ಮುರಿದು ಹೋದ ನಿನ್ನ ಬದುಕನ್ನು ನನ್ನ ಕರ್ತನು ಕಟ್ಟಿ ಎಬ್ಬಿಸುವಂಥ ದೇವರಾಗಿದ್ದಾರೆ. ಹಾಗಾಗಿ ಒಂದು ವಾಕ್ಯ ಹೇಳ್ತದೆ, 2 ಕೊರಿಂಥ್ಯದಲ್ಲಿ 4:8 ಹೇಳ್ತದೆ, ಸರ್ವ ವಿಷಯದಲ್ಲಿ ನಮಗೆ ಇಕ್ಕಟ್ಟು ಇದ್ದರು. ಹಲ್ಲೆಲೂಯಾ. ನಿಮಗೆ ಸರ್ವ ವಿಷಯದಲ್ಲಿ ಎಲ್ಲಾ ವಿಷಯದಲ್ಲಿ ನಿಮಗೆ ಇಕ್ಕಟ್ಟಿದ್ರು ಕೂಡ ಒಂದೇ ಒಂದು ವಾಕ್ಯವನ್ನು ನೋಡ್ರಿ, 2 ಕೊರಿಂಥ್ಯ 4:8, ಸರ್ವ ವಿಧದಲ್ಲಿಯೂ ನಮಗೆ ಇಕ್ಕಟ್ಟು ಇದ್ದರೂ ನಾವು ಅತಿ ಸಂಕಟ ಪಡುವವರಲ್ಲ, ನಾವು ದಿಕ್ಕು ಕಾಣದವರಾಗಿದ್ದರೂ ಕೇವಲ ದೆಸೆಗೆಟ್ಟವರಲ್ಲ, ನೀವು ದೆಸೆಗೆಟ್ಟವರಲ್ಲ, ಹಿಂಸೆ ಪಡುವವರಾಗಿದ್ದರು, ಕೈ ಬಿಡಲ್ಪಟ್ಟವರಲ್ಲ, ಕೆಡವಲ್ಪಟ್ಟವರಾಗಿದ್ದರು, ಪ್ರಾಣ ನಷ್ಟ ಪಡುವವರಲ್ಲ. ಕರಗಳ ತಟ್ಟೆ ಕಥನವೇ ಪಡಿಸ್ತೀರಿ. ಸರ್ವ ವಿಷಯದಲ್ಲಿ ಇಕ್ಕಟ್ಟಿದ್ದರು ನಾವು ಸಂಕಟ ಪಡುವುದಿಲ್ಲ. ಆಮೇನ್. ಯಾಕೆ? ದೇವರ ಪ್ರಸನ್ನತೆಯನ್ನು ನಡೆಸುವಂತದ್ದಾಗಿದೆ. ಎಲ್ಲ ಬದಿಯಲ್ಲಿ ಇಕ್ಕಟ್ಟಿರ್ಬೋದು, ಕರ್ತನವನ್ನು ಬಿಡಿಸುವಂತ ದೇವರಾಗಿದ್ದಾರೆ. ಹಲವು ವಾಕ್ಯ ಹೇಳ್ತದೆ, ದಿಕ್ಕು ತೋಚದವರಾಗಿದ್ದರು ನಾವು ದೆಸೆಗಟ್ಟವರಲ್ಲ. ಪಕ್ಕದಲ್ಲಿ ನಾವು ದೆಸೆಗಟ್ಟವರಲ್ಲ, ಹಿಂಸೆ ಪಡುವರಾಗಿದ್ದರು ಕೈ ಬಿಡಲು ಪಟ್ಟವರಲ್ಲ. ಕರ್ತನ ಹಸ್ತ ನಮ್ಮ ನಡೆಸುವಂತದ್ದಾಗಿದೆ. ಕೆಡವಲು ಪಟ್ಟವರಾದರೂ ಎಷ್ಟು ಸಾರಿ ನಾವು ಕೆಳಗೆ ಬಿದ್ದಿದ್ದೇವೆ, ಎಷ್ಟು ಸಾರಿ ನಷ್ಟ, ಎಷ್ಟು ಸಾರಿ ಅವಮಾನ, ಎಷ್ಟು ಸಾರಿ ಜನರು ಕೈ ಬಿಟ್ಟಿದ್ದಾರೆ, ಎಷ್ಟು ಸಾರಿ ವೇದನೆ ಒಳಗಾಗಿದ್ದೀರಾ, ಎಷ್ಟು ಸಾರಿ ನಿಮಗೆ ಶರೀರದಲ್ಲಿ ಅನೇಕ ಬಲಹೀನತೆಗಳು ಬಂದಿದ್ದಾರೆ. ಆದರೆ ನಿಮ್ಮ ಪ್ರಾಣ ನಷ್ಟ ಆಗಿಲ್ಲ, ದೇವರು ಕಾಪಾಡ್ತಾ ಬರ್ತಾ ಇದ್ದಾರೆ. ಅದಕ್ಕೋಸ್ಕರ ದೇವರಿಗೆ ಕೃತಜ್ಞತೆಯನ್ನು ಸಲ್ಲಿಸರಿ. ದಾವಿದನಿಗೆ ಇಂತಹ ಸಂಕಷ್ಟಗಳು ವೇದನೆಗಳು ಎಷ್ಟು ಬಂತು, ಪ್ರಾಣ ನಷ್ಟ ಆಗಲಿಲ್ಲ. ಆದರೆ ಮಗ ಅಬ್ಸಲೋಮ ಸತ್ತೋಗ್ತಾನೆ, ತಂದೆಯನ್ನು ಕೊಲ್ಲಲಿಕ್ಕೆ ಬರ್ತಾನೆ. ತಂದೆಯನ್ನು ಕೊಲ್ಲಲಿಕ್ಕೆ ಅರಣ್ಯಕ್ಕೆ ಬರುವಾಗ ಅವನ ಕತ್ತೆ ಮೇಲೆ ಸವಾರಿ ಬರಬೇಕಾದ್ರೆ ಒಂದು ಮರದ ಅಡಿಯಲ್ಲಿ ಬರುವಾಗ ಮರದ ಕೊಂಬು ಕಾವಲುಗಳು ಹೀಗೆ ಅವನನ್ನು ಮರದಲ್ಲಿ ಎತ್ತಿಬಿಡುತ್ತೆ. ಎತ್ತಾಗ ಈ ಕಂಬೆ ಈ ರಂಬೆಯಲ್ಲಿ ನೇತಾಡ್ತಾ ಇರ್ತಾನೆ. ಅವನ ಕುತ್ತಿಗೆ ಆಕಾಶಕ್ಕೆ ಭೂಮಿಗೆ ಮಧ್ಯದಲ್ಲಿ ನೇತಾಡುತ್ತಿರುತ್ತೆ. ಜೀವ ಹೋಯ್ತು. ಯಾವಾಗಲಷ್ಟೇ ಪ್ರಿಯರೇ, ತಂದೆ ತಾಯಿಗೆ ವಿರುದ್ಧವಾಗಿ ಯಾವತ್ತೂ ನಡೀಬೇಡಿ. ಆಮೇನ್ ಹೇಳಿ. ಹಲ್ಲೆಲೂಯಾ. ಅವರಿಂದ ನಮಗೆ ಸಹಾಯ ಬರಲಿ ಬರದೇ ಇರಲಿ, ನಮ್ಮನ್ನು ಎತ್ತಿ ಸಾಕಿ ಸಲಗಿದ್ದಾರೆ. ಅವರಿಗೆ ಘನ ಗೌರವ ಮರ್ಯಾದೆ ಕೊಡಿ. ನಿಮ್ಮ ಜೀವಿತದಲ್ಲಿ ನೀವು ಆಶೀರ್ವಾದವಾಗಿರ್ತೀರಾ. ಹಾಗಾಗಿ ಜಜ್ಜಿ ಹೋದ ನಿನ್ನ ಬದುಕನ್ನ, ಮುರಿದು ಹೋದ ದಾವಿದನ ಬದುಕನ್ನ ಕಟ್ಟಿದಂತ ದೇವರು ಇವತ್ತು ಹೇಳ್ತಿದ್ದಾರೆ, ಮುರಿದು ಹೋಗಿದೆಯಾ ನಿನ್ನ ಜೀವನ, ಮನಸ್ಸು ಮುರಿದು ಹೋಗಿದೆಯಾ, ಯಾವ ಕಾರ್ಯದಿಂದ ಮುರಿದು ಹೋಗಿದೆ? ದೇವರು ಹೇಳ್ತಾರೆ, ನಿನ್ನನ್ನು ಕಟ್ಟಿ ಎಬ್ಬಿಸ್ತೇನೆ, ನಿನ್ನನ್ನು ಕಟ್ಟಿ ಎಬ್ಬಿಸ್ತೇನೆ, ನಿನ್ನ ನಂದಾ ದೀಪವನ್ನಾಗಿ ಮಾಡ್ತೇನೆ, ನಿನ್ನ ನಂದಿ ಹೋಗಲು ನಾನು ಬಿಡುವುದಿಲ್ಲ, ಜಜ್ಜಿ ಹೋದ ನಿನ್ನ ಬದುಕನ್ನು ಮುರಿದು ಹೋಗಲಿಕ್ಕೆ ಬಿಡುವುದಿಲ್ಲ, ಮತ್ತೆ ನಾನು ನಿನ್ನ ಕಟ್ಟಿ ಎಬ್ಬಿಸ್ತೇನೆ. ಅದಕ್ಕೋಸ್ಕರ ದೇವರಿಗೆ ಸ್ತೋತ್ರ ಮಾಡ್ರಿ. ನಾವು ತಳ್ಳಲ್ಪಟ್ಟಿದ್ರು ಕೆಡವಲ್ಪಟ್ಟರು ನಾವು ತೀರಿ ಹೋಗುವುದಿಲ್ಲ. ಮೋಶೆಯ ಜೀವಿತವನ್ನು ತಗೊಳ್ಳಿ. ಎರಡನೇದಾಗಿ ಮೋಶೆ ಅವನೊಂದು ಪ್ರಯತ್ನವನ್ನು ಮಾಡ್ತಾನೆ, ಇಸ್ರಾ ಜನರನ್ನು ರಕ್ಷಣೆ ಮಾಡಬೇಕೆಂಬುದಾಗಿ ವಿಮೋಚಕನಾಗಿ ಮುಂದೆ ಬರ್ತಾನೆ. ಅವನ ಒಂದು ಯೋಜನೆಗಳು ಆಯೋಜಿಸಿಕೊಂಡು ಮುಂದೆ ಬರ್ತಾನೆ. ಮುಂದೆ ಬಂದಾಗ ಅವನು ತನ್ನಲ್ಲಿದ್ದಂಥ ಬಲ ಉಪಯೋಗಿಸಿ ರಕ್ಷಕನಾಗಿ ಅವನು ಬೆಳಗಬೇಕಂತ ಬಂದಾಗ ಅಲ್ಲಿ ಒಂದು ಮರ್ಡರ್ ಆಗೋಗುತ್ತೆ. ಆಗ ಮೋಶೆ ಮೀದಿಯಾನ್ ದೇಶಕ್ಕೆ ಓಡೋಗ್ತಾನೆ. ಅರಮನೆಯಲ್ಲಿದ್ದ ಈಗ ಎಲ್ಲಿದ್ದಾನೆ? ಮೀದಿಯಾನ್ ದೇಶ. ಅರಮನೆಯಲ್ಲಿದ್ದವನು ಇವತ್ತು ಆಡು ಮೇಯಿಸ್ತಾ ಇದ್ದಾನೆ. ಇಲ್ಲಿ ಚಿನ್ನದ ಬಟ್ಟಲು, ಅಲ್ಲಿ ಇಲ್ಲಿ ರೆಸ್ಟ್ ರೂಮ್, ಅಲ್ಲಿ ಅರಣ್ಯನೇ ರೆಸ್ಟ್ ರೂಮ್, ಇಲ್ಲಿ ಕೂಗಿದ್ರೆ ಹೆಲ್ಪರ್, ಅಲ್ಲಿ ಏನೂ ಇಲ್ಲ. ಇದನ್ನು ಕಂಡಂತ ಮನ ನೊಂದ, ವೇದನೆ ಪಟ್ಟ. 40 ವರ್ಷ ದೇವರು ಅವನನ್ನು ಕುರಿ ಸಾಗಾಣಿಕೆಯಲ್ಲಿ ಬೆಳೆಸಿದರು. 40 ವರ್ಷ ಅವನನ್ನು ಒಡೆದು ಅವನನ್ನು ರೂಪಿಸಿ ಕರ್ತನ ತನ್ನ ರಾಜ್ಯದಲ್ಲಿ ಬಲವಾಗಿ ಅವನು ಉಪಯೋಗಿಸಿದರು. ನಿಮ್ಮ ಜೀವಿತ ಒಡೆದು ಹೋಗಿದ್ರೆ, ನಿಮ್ಮ ಗುರಿ ಬದಲಾಗಿ ಹೋಗಿದ್ರೆ, ನಿಮ್ಮ ಯೋಜನೆಯಲ್ಲಿ ಸೋತು ಹೋಗಿದ್ರೆ, ನೀವು ತಳ್ಳಲ್ಪಟ್ಟಿದ್ರೆ,
ಅಯ್ಯೋ ಅಂದ ಅರಮನೆ ಎಂತ ಸುಖ ಸೌಖ್ಯ ಎಂತ ಒಂದು ಅರಮನೆಯಲ್ಲಿದ್ದೆ ಇವತ್ತು ತಳ್ಳಲ್ಪಟ್ಟಿದ್ದೇನಲ್ಲ ಇವತ್ತು ಗತಿಹೀನನಾಗಿದ್ದೇನಲ್ಲ ಎಂಬ ಒಂದು ಭಾವನೆ ನಿಮಗೆ ಇರುವುದಾದರೆ ಖಂಡಿತ ಹೇಳ್ತೇನೆ ಮೋಸೆಯ ಜೀವಿತದಲ್ಲಿ ಮೋಸೆಯ ಜೀವಿತವನ್ನ ಕಟ್ಟಿ ರೂಪಿಸಿದಂತ ದೇವರು ನಿಮ್ಮ ಬದುಕನ್ನ ನಿಮ್ಮ ಕೆಲಸವನ್ನ ನಿಮ್ಮ ಬಿಸ್ನೆಸ್ ಅನ್ನ ನಿಮ್ಮ ಮಕ್ಕಳನ್ನ ನಿಮ್ಮ ಪ್ರತಿಯೊಂದನ್ನು ಕರ್ತನು ತನ್ನ ಚಿತ್ತದ ಹಾಗೆ ಕಟ್ಟಿ ರೂಪಿಸಿ ಆತನು ತೆಗೆಯುವನು ಬಳಸುವನು ಉಪಯೋಗಿಸುವನು ಇದು ಎರಡು ಮಾತಿಲ್ಲ ಅವನು ಎಷ್ಟು ವೇದನೆ ಆಗಿದ್ದಲ್ವಾ ಅದಕ್ಕೆ ದೇವರು ಹೇಳ್ತಾರೆ ಮುರಿದು ಹೋದ ಮನಸ್ಸು ಮೋಸೆಯ ಮನಸ್ಸು ಮುರಿದು ಹೋಗಿತ್ತು ವೇದನೆಗೊಳಗಾಗಿದ್ದ ಅಯ್ಯೋ ನಾನು ಅವಸರ ಪಟ್ಬಿಟ್ನ ನಾನು ತೆಗೆದಂತ ತೀರ್ಮಾನ ಸರಿ ಇಲ್ವಾ ಸ್ನೇಹಿತರಿಂದ ನನ್ನ ಹೃದಯ ಒಡೆದೋಯ್ತಾ ನನ್ನ ಯೋಚನೆಯಿಂದ ಹೃದಯ ಒಡೆದೋಯ್ತಾ ಬೇರೆಯವರ ವಂಚನೆಯಿಂದ ಹೃದಯ ಒಡೆದೋಯ್ತಾ ಬೇರೆಯವರ ಮಾತಿನಿಂದ ಹೃದಯ ಒಡೆದೋಯ್ತಾ ಬೇರೆಯವರ ಬಾಳು ಬೇರೆಯವರು ನನ್ನ ಬಾಳಿಗೆ ಬಂದಿದ್ದರಿಂದ ನನ್ನ ಬದುಕು ಒಡೆದೋಯ್ತಾ ಬೇರೆಯವರು ನನ್ನ ಅಥವಾ ಗಂಡ ಕೈ ಬಿಟ್ಟಿದ್ದರಿಂದ ನನ್ನ ಬಾಳು ಒಡೆದೋಯ್ತಾ ಅಲ್ಲ ಬೇರೆಯವರು ಮೋಸ ಮಾಡಿ ನನ್ನ ಕೈ ಬಿಟ್ಟು ಹೋದ್ರಿಂದ ನಿನ್ನ ಬಾಳು ಒಡೆದೋಗಿದೆಯಾ ನೀನು ಒಂಟಿಯಾಗಿದೀಯಾ ಆಲೋಚನೆ ಮಾಡ್ತಾ ಇದೀಯಾ ವೇದನೆಯಲ್ಲಿ ಇದೀಯಾ ಇವತ್ತು ಕರ್ತ ನಿನಗೆ ಹೇಳ್ತಾ ಇದ್ದಾನೆ ಸಹೋದರ ಸಹೋದರಿ ನಿನ್ನ ಬದುಕನ್ನ ನಾನು ನಿನ್ನನ್ನು ರೂಪಿಸಿದ್ದು ನಾನು ನಿನ್ನನ್ನು ಉಂಟು ಮಾಡಿದ್ದು ತಾಯಿಯ ಗರ್ಭದಲ್ಲಿ ಇರಬೇಕಾದ್ರೆ ನಾನು ನಿನ್ನನ್ನು ಸೃಷ್ಟಿಸಿದ್ದೇನೆ ನಾನು ನಿನ್ನ ಬಿಡುವುದಿಲ್ಲ ನಾನು ನಿನ್ನ ರೂಪಿಸ್ತೇನೆ ನಿನ್ನ ನಡೆಸ್ತೇನೆ ಮೋಸೆಗೆ ಎಲ್ಲರೂ ಇದ್ರು ಯಾರು ಸಹಾಯಕ್ಕೆ ಬರಲಿಲ್ಲ ತಂದೆ ಇದ್ರು ತಾಯಿ ಇದ್ರು ಯಾರು ಕೂಡ ಸಹಾಯಕ್ಕೆ ಬರಲಿಲ್ಲ ಅಸಹಾಯಕರಾಗಿದ್ರು ಆದರೆ ಬಂದಂತ ಒಂದು ಯಾರು ಗೊತ್ತಾ ಆ ಕರ್ತಾದಿ ಕರ್ತ ದೇವಾದಿ ದೇವ ಇವತ್ತು ನೀನು ತಳ್ಳಲ್ಪಟ್ಟಿರ್ಬೋದು ಇವತ್ತು ನೀನು ಬದಿಗೆ ತಳ್ಳಲ್ಪಟ್ಟಿರ್ಬೋದು ದೇವರು ನೀನು ಇರ್ತಕ್ಕಂಥ ಸ್ಥಳದಲ್ಲೇ ಇರು ನಿನ್ನನ್ನು ಕರ್ತನು ರೂಪಿಸ್ತಿದ್ದಾನೆ ನಿನ್ನನ್ನು ಕರ್ತನು ರೂಪನೆ ಕೊಡ್ತಾ ಇದ್ದಾನೆ ನಿನಗೊಂದು ಅಲಂಕಾರ ಕೊಡ್ತಾ ಇದ್ದಾನೆ ಸಮಯ ಬರುತ್ತದೆ ಕರ್ತನ ತನ್ನ ಕರದಲ್ಲಿ ನಿನ್ನನ್ನು ಮಹಿಮೆಯ ಕಿರೀಟವಾಗಿ ನಿನ್ನನ್ನು ಉಪಯೋಗಿಸುವಂಥ ದಿನಗಳಿದೆ ಮೋಸೆಯನ್ನು ಉಪಯೋಗಿಸ್ತ ದೇವರು ದಾವಿದನನ್ನು ಉಪಯೋಗಿಸ್ತ ದೇವರು ನಿನ್ನನ್ನು ಉಪಯೋಗಿಸ್ತಾರೆ ಎಲಿಯ ಅದ್ಭುತಗಳನ್ನು ಮಾಡಿದವನು ಅದ್ಭುತಗಳನ್ನು ಕಂಡವನು ಈಸಬೇಲನ್ನು ಮಾತ್ರ ಹೇಳ್ತಾಳೆ ಆಮೇ 19 ಓದುವ ಒಂದು ಅರಸರುಗಳು 19:1-2 ವಾಕ್ಯ ಓದುವ ಎಲಿಯನ ಬಳಿಗೆ ದೂತರನ್ನು ಕಳುಹಿಸಿ ಈಸಬೇಲಲು ದೂತರನ್ನ ಎಲಿಯನ ಬಳಿಗೆ ಕಳಿಸಿ ಅವನಿಗೆ ನೀನು ಪ್ರವಾದಿಗಳ ಪ್ರಾಣವನ್ನು ತೆಗೆದಂತೆ ನಾಳೆ ಇಷ್ಟು ಹೊತ್ತಿಗೆ ನಾನು ನಿನ್ನ ಪ್ರಾಣವನ್ನು ತೆಗೆಯದೆ ಹೋದರೆ ದೇವತೆಗಳು ನನಗೆ ಬೇಕಾದದನ್ನು ಮಾಡಲಿ ಎಂದು ಹೇಳಿ ಕಳುಹಿಸಿದಳು ಅವನು ಇದನ್ನು ಕೇಳಿದೊಡನೆ ತನ್ನ ಪ್ರಾಣ ರಕ್ಷಣೆಗಾಗಿ ಅಲ್ಲಿಂದ ಹೊರಟು ಯೆಹೂದದ ಬೇರ್ಷೆಬಕ್ಕೆ ಬಂದು ಅಲ್ಲಿ ತನ್ನ ಸೇವಕನನ್ನು ಬಿಟ್ಟನು ತರುವಾಯ ತಾನೊಬ್ಬನಾಗಿ ಅರಣ್ಯದೊಳಗೆ ಒಂದು ದಿವಸದ ಪ್ರಯಾಣದಷ್ಟು ದೂರ ಹೋಗಿ ಒಂದು ಜಾಲಿ ಗಿಡದ ಕೆಳಗೆ ಕೂತುಕೊಂಡು ಮರಣವನ್ನು ಅಪೇಕ್ಷಿಸಿದನು ಆಮೇ ಏನ್ ಅಪೇಕ್ಷಿಸ್ತಾನೆ ಏನಕ್ಕೆ ಒಂದೇ ಒಂದು ಮಾತಿಗೆ ಈಸಬೇಲ್ ಹೇಳಿದ್ಲು ಲೇಯ್ ಎಲಿಯಾ ನನ್ನ ದೇವರಾಣೆ ನಿನ್ ಪ್ರಾಣ ನಾಳೆ ತೆಗೆದಿಲ್ಲ ಅಂದ್ರೆ ಒಂದು ಮಾತು ಅವನ ಮನಸ್ಸನ್ನು ಒಡೆಯಿತು ಒಂದು ಮಾತು ಒಂದೇ ಒಂದು ಮಾತು ಅವನ ಮನಸ್ಸು ರುಚಿ ನೂರಾಯಿತು ಏನ್ ಹೇಳ್ತಿದ್ದಾನೆ ಸಾವನ್ನ ಬಯಸ್ತಾ ಇದ್ದಾನೆ ಬೆಂಕಿಯನ್ನು ಬರಮಾಡಿದವ ಅದ್ಭುತಗಳನ್ನು ಮಾಡಿದವ 400 ಜನರನ್ನ ಕೊಂದವ ಪರಲೋಕದ ಬೆಂಕಿಯನ್ನು ಇಳಿಸಿದಂತ ಒಬ್ಬ ಶಕ್ತಿಯುಳ್ಳ ಸೇವಕ ಇವತ್ತು ಏನ್ ಮಾತಾಡ್ತಾ ಇದ್ದಾನೆ ಅಪ್ಪ ನಾನು ಸಾಯ್ಬೇಕು ಮನೆ ಬೇಡ ಮಕ್ಕಳು ಬೇಡ ಬಿಸ್ನೆಸ್ ಬೇಡ ಯಾವುದು ಬೇಡ ಯಾಕೆ ಆ ಒಂದು ಮಾತು ನಿನ್ನ ಮನಸ್ಸನ್ನ ನುಚ್ಚು ನೂರು ಮಾಡಿದ್ದೇನು ಆ ನುಚ್ಚು ನೂರು ಮಾಡಿದಂತ ಮನಸ್ಸನ್ನ ಕಟ್ಟಲಿಕ್ಕೆ ಕರ್ತನ ದೇವದೂತರನ್ನು ಕಳಿಸಿದರು ಎಲಿಯಾ ಎದ್ದೇಳು ಊಟ ಮಾಡು ಇದನ್ನ ತಿನ್ನು ಅಂದ್ರೆ ಪೇಪರ್ ಅವರು ತಿನ್ಬಿಡೋದಲ್ಲ ಎಲಿಯಾ ನೀರು ಕುಡಿ ಅಭಿಷೇಕದಿಂದ ತುಂಬು ಇದನ್ನ ತಿನ್ನು ನೀನು ಹೋಗಬೇಕಾದ ದೂರ ಬಹುದೂರ ನೀನು ಬಾಳಬೇಕು ನೀನು ಬಾಳಬೇಕು ನೀನು ಬದುಕಬೇಕು ನೀನು ಬಾಳಬೇಕು ನೀನು ಬದುಕಬೇಕು ನೀನು ಸಾಯ್ಬಾರ್ದು ನೀನು ಸಾಯ್ಬಾರ್ದು ಯಾರೋ ಒಂದು ಮಾತು ಹೇಳ್ಬಿಟ್ರಂತೇಳಿ ಯಾರೋ ಕೈ ಬಿಟ್ರಂತೇಳಿ ಯಾರೋ ಮಾತಿನಿಂದ ನೀನು ಯಾಕೆ ಇಂಥ ಒಂದು ತೀರ್ಮಾನವನ್ನು ತೆಗೆದುಕೊಂಡೆ ನಾನು ನಿನ್ನನ್ನು ಉಂಟು ಮಾಡಿದವ ನಾನು ನಿನ್ನನ್ನು ಸೃಷ್ಟಿ ಮಾಡಿದವ ನಾನು ಸರ್ವಶಕ್ತನಾದ ದೇವರು ನಾನು ನಿನಗೆ ಕಾಪಾಡ್ತೇನೆ ನಡೆ ಆಹಾರವನ್ನು ತಿನ್ನು ನಡೆ ಹೋಗು ಅಭಿಷೇಕ ಮಾಡು ಸೇವೆ ಮಾಡು